आत्मीय वीक्षक्रे नमस्कार ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅರ್ಪಿಸುವಂತಹ ಆರೋಗ್ಯ ದರ್ಶನ ಮಾಲಿಕೆಯ ಈ ದಿನದ ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹಾಡುವ ನವ ದಂಪತಿಗಳಿಗೆ ಹಾರೈಸುವ ಕಾಲ ಒಂದಿತ್ತು ಅದೆಲ್ಲ ಮುಗಿದು ಎಷ್ಟೋ ಸಮಯ ಆಯಿತು ನಿಜ ಜನಸಂಖ್ಯೆ ಅನ್ನುವಂಥದ್ದೇನಿದೆ ಇದು ಯಾವುದೇ ದೇಶದ ಅತ್ಯಂತ ಮಹತ್ವದ ಸಂಪನ್ಮೂಲ ಯಾವಾಗ ಮಿತಿಯಲ್ಲಿದ್ದಾಗ ಮಾತ್ರ ಅದು ಒಂದು ಮಿತಿಯನ್ನ ಮೀರ್ತು ಅಂತ ಆದಲ್ಲಿ ಆಹಾರ ನೀರು ವಸತಿ ಶಿಕ್ಷಣ ಆರೋಗ್ಯ ಎಲ್ಲವೂ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ ದೇಶದ ಪ್ರಗತಿಗೆ ಈ ಅತಿ ಹೆಚ್ಚಿನ ಜನಸಂಖ್ಯೆ ಏನಿದೆ ಇದು ಖಂಡಿತವಾಗಿ ಮಾರಕ ಹಾಗಾಗಿಯೇ ಈ ಜನಸಂಖ್ಯೆಯನ್ನ ಒಂದು ಸರಿಯಾದ ನಿಯಂತ್ರಣದಲ್ಲಿಡಲು ನಮ್ಮ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳು ಮೊದಲಿನಿಂದಲೂ ಜಾರಿಯಲ್ಲಿದೆ ಈ ಏನೆಲ್ಲ ಕಾರ್ಯಕ್ರಮಗಳು ಜಾರಿಯಲ್ಲಿದೆ ಅವುಗಳಿಂದ ದೊರಕುವಂತಹ ಸೌಲಭ್ಯಗಳು ಏನು ಎಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪಡೆಯೋಣ ಅದಕ್ಕಾಗಿ ನಮ್ಮೊಂದಿಗಿದ್ದಾರೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾಗಿರುವಂತಹ ಡಾಕ್ಟರ್ ಚಂದ್ರಿಕಾ ಬಿಆರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೊಟ್ಟ ಮೊದಲನೇದಾಗಿ ಈ ಕುಟುಂಬ ಯೋಜನೆ ಕಾರ್ಯಕ್ರಮ ಅನ್ನುವಂಥದ್ದೇನಿದೆ ಇದು ಯಾವಾಗ್ಲಿನಿಂದ ಶುರುವಾಯಿತು ಒಂದು ಭಾರತದಲ್ಲಿ ಇನ್ನೊಂದು ನಮ್ಮ ರಾಜ್ಯವಾದಂತಹ ಕರ್ನಾಟಕದಲ್ಲಿ ಹಾ ಏನು ಹೇಳಿದ್ರಿ ಕುಟುಂಬ ಯೋಜನೆ ಅಂತ ಹೇಳಿಬಿಟ್ಟು ನಾನು ಕುಟುಂಬ ಯೋಜನೆ ಅಂದರೆ ಏನು ಅಂತ ಮೊದಲಿಗೆ ಹೇಳ್ಬಿಡ್ತೀನಿ ಯಾಕಂದ್ರೆ ಕುಟುಂಬ ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಾರೆ ಅಂದರೆ ತುಂಬಾ ಇದಕ್ಕೆ ಯಾಕೆ ಹೊತ್ತು ಕೊಡ್ತಾರೆ ಕುಟುಂಬ ಯೋಜನೆ ಅನ್ನೋದನ್ನು ಯಾಕೆ ಅದು ನಮ್ ನಮಗೆ ಬಿಟ್ಟಿದ್ದು ನಮ್ಮ ಸ್ವಂತ ವಿಷಯ ಅದು ನಾವು ನಮ್ಮ ಕುಟುಂಬವನ್ನು ಫ ಏನು ನಾವು ಸೃಷ್ಟಿ ಮಾಡ್ಕೊಳ್ಳೋದು ಅಥವಾ ಎಷ್ಟು ಬೇಕು ಏನು ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳೋ ಅಂತ ಹಕ್ಕು ನಮಗಿದೆ ಅಂತದ್ರಲ್ಲಿ ಯಾಕೆ ಸರ್ಕಾರ ಈ ಒಂದು ಹೊಣೆಯನ್ನು ಹೊತ್ಕೊಳ್ತಾ ಇದೆ ಅಂತಂದ್ರೆ ನೀವು ಅವಾಗ್ಲೇ ಹಾಗೆ ಜನಸಂಖ್ಯಾ ಸ್ಫೋಟ ಏನಾಗುತ್ತೆ ಜನಸಂಖ್ಯೆ ಇದು ಒಂದು ಮಿತಿಯಲ್ಲಿ ಇರಬೇಕು ಅಂತ ಏನು ಹೇಳಿದ್ರಿ ಖಂಡಿತವಾಗಿ ಆ ಮಿತಿಯನ್ನು ದಾಟಿ ಹೋಗುವಂಥದ್ದನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ಯೋಜನೆಗಳನ್ನು ಸರ್ಕಾರದ ವತಿಯಿಂದ ರೂಪಿಸ್ಕೊಳ್ಲಾಯಿತು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮೊದಲನೇದಾಗಿ ಈ ಒಂದು ಆದ್ಯತೆ ಕೊಟ್ಬಿಟ್ಟು ಜನಸಂಖ್ಯೆಯನ್ನು ನಿಯಂತ್ರಣಗೊಳಿಸ್ಕೊಳ್ಳೋಕೋಸ್ಕರ ಈ ಒಂದು ಯೋಜನೆಯನ್ನು ರೂಪಿಸಿಕೊಂಡ್ರು ಹಾಗೆ ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕನೇ ಈ ಒಂದು ಕುಟುಂಬ ಯೋಜನೆಯ ಒಂದು ಕ್ಲಿನಿಕ್ಗಳು ಅಥವಾ ಏನು ನಮ್ಮ ಆಸ್ಪತ್ರೆಗಳಲ್ಲಿ ಅದಕ್ಕೋಸ್ಕರ ಒಂದು ವಿಶೇಷವಾದಂಥ ಒಂದು ಹೊರರೋಗಿಗಳ ಅಥವಾ ವಿಭಾಗವನ್ನೇ ಸೃಷ್ಟಿ ಮಾಡಿದರೂ ಅಲ್ಲಿಯ ಈ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅವರುಗಳಿಗೆ ಜನಗಳಿಗೆ ಅಗತ್ಯ ಮಾಹಿತಿಗಳನ್ನು ನೀಡಲಿಕ್ಕೆ ಅನುಕೂಲ ಮಾಡಿಕೊಟ್ರು ಸಾವಿರದ ಒಂಬೈನೂರ ಮೂವತ್ತರಲ್ಲೇನೆ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ದೇಶದಲ್ಲಿ ಇದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು ಅಂತ ಬಂದಾಗ ಪೂರ್ತಿ ದೇ ಏನು ವರ್ಲ್ಡಲ್ಲೇ ಮಾಡಬೇಕಂತ ವಿಶ್ವದಲ್ಲೇ ಮಾಡಬೇಕಂತ ಬಂದಾಗ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ವಿಶ್ವದಲ್ಲೇ ಮೊದಲನೇ ಬಾರಿ ನಮ್ಮ ಭಾರತ ದೇಶ ಒಂದು ಈ ಒಂದು ನಿರ್ಧಾರವನ್ನ ಯೋಜನೆಯನ್ನು ರೂಪಿಸೋದಕ್ಕೆ ಒಂದು ಮೊದಲ ಹೆಜ್ಜೆಯನ್ನು ಇಡ್ತು ಅನ್ನೋದರಲ್ಲಿ ತಪ್ಪಿಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಲ್ಲೇ ಈಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಈ ರೀತಿಯಾಗಿ ನಿರಂತರವಾಗಿ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ ಹೌದು ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಕಂಡಿದೆ ಅಂತ ಹೇಳಿ ಹೇಳ್ತೀರಿ ತಾವು ಖಂಡಿತವಾಗಿ ಈಗ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಾವು ಶುರು ಮಾಡಿದಾಗ ಏನು ಐದು ನೂರು ಬಿಲಿಯನ್ಗಿನ್ನ ಹೆಚ್ಚು ಜನಸಂಖ್ಯೆ ಯಾವಾಗ ಸ್ಫೋಟಗೊಳ್ತಾ ಇದೆ ಆವಾಗ ಈ ಒಂದು ನಿರ್ಧಾರವನ್ನು ತಗೊಂಡಂಥದ್ದು ಆ ನಿರ್ಧಾರದಿಂದ ಮೊದಲು ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂತ ಆಯಿತು ಹಾಗೆ ಅದರಿಂದ ಮುಂದುವರೆದು ಸ್ಥಿರೀಕರಣಗೊಳಿಸ್ಲಿಕ್ಕೆ ಆಯಿತು ಅಂದರೆ ಜನಸಂಖ್ಯೆ ಒಂದು ಮಟ್ಟಿಗೆ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತ ಹೇಳಿದಾಗ ಅದನ್ನು ಸ್ಥಿರೀಕರಣ ಮಾಡಬೇಕು ಅಂತ ಅದ ನಂತರ ಸ್ಥಿರೀಕರಣದ ಜೊತೆ ಜನಸಂಖ್ಯೆ ಸ್ಫೋಟದಿಂದ ಅಥವಾ ಜನಸಂಖ್ಯೆ ಹೆಚ್ಚಳದಿಂದ ಆಗುವಂಥ ತೊಂದರೆಗಳು ಏನು ತಾಯಿಗೆ ಅಥವಾ ಮಕ್ಕಳಿಗೆ ಏನು ತೊಂದರೆ ಆಗ್ತಾ ಇದೆ ಆ ತೊಂದರೆಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ತಾಯಿ ಮರಣ ಅಥವಾ ಮಕ್ಕಳ ಮರಣಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಆರೋಗ್ಯವನ್ನು ಉತ್ತಮಗೊಳಿಸ್ಲಿಕ್ಕೋಸ್ಕರ ಸಂತಾನೋತ್ಪತ್ತಿ ಆರೋಗ್ಯ ಇರಬಹುದು ಅಥವಾ ಒಂದು ಮಹಿಳೆಯ ಆರೋಗ್ಯವನ್ನು ಮಕ್ಕಳ ಆರೋಗ್ಯವನ್ನು ಸುಧಾರಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ರೂಪಿಸ್ಕೊಳ್ತಾ ಬರ್ತಾ ಇದೇವೆ ಈಗ ಮೊದಲನೇದಾಗಿ ಕುಟುಂಬ ಯೋಜನೆಯ ಒಂದು ಮಹತ್ವವನ್ನು ತಿಳಿಸಬೇಕಾದ್ರೆ ಜನಸಂಖ್ಯೆ ಹೆಚ್ಚಳದಿಂದ ಏನೇನು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದನ್ನು ಜನರಿಗೆ ತಿಳಿ ಹೇಳೋದು ತುಂಬಾ ಮುಖ್ಯವಾಗುತ್ತೆ ನಾನು ಆರಂಭದ ಪೀಠಿಕೆಯಲ್ಲೇ ಹೇಳಿದೆ ಆದರೂ ಕೂಡ ಉಪನಿರ್ದೇಶಕರಾಗಿ ನೀವು ಈ ಜನಸಂಖ್ಯೆ ಹೆಚ್ಚಳದಿಂದ ಆಗುವಂತಹ ಒಂದಷ್ಟು ಅಪಾಯಗಳನ್ನು ವಿವರಿಸ್ತೀರ ಖಂಡಿತ ಈಗಾಗಲೇ ಒಂದು ಈ ಒಂದು ಈಗಿನ ಜನಸಂಖ್ಯೆ ಏನಿದ್ದಾರೆ ಅವರಿಗೀಗಾಗಲೇ ಅರಿವಾಗಿದೆ ಒಂದು ಎಲ್ಲರೂ ನೋಡ್ತಾ ಇದ್ದೇವೆ ತುಂಬ ಜಸ್ಟ್ ಒಂದು ವಾರ ಅಥವಾ ಎರಡು ವಾರದ ಹಿಂದೆ ಅಷ್ಟೇ ನಾವು ನೋಡಿದ್ವಿ ಏನು ಮಳೆ ಮಳೆ ಹಾನಿಯಿಂದ ಆದಂಥದ್ದು ಹಾನಿ ಏನಾಗಿರ್ಬೋದು ಹೆಚ್ಚು ಮಳೆ ಆಗಿ ಅದ ಹಿಂದೆ ಅಷ್ಟೇ ನೋಡಿದ್ವಿ ಕೋವಿಡ್ ಈಗ ಕೂಡ ಇದೆ ಇನ್ನು ರನ್ನಿಂಗಲ್ಲಿ ಇನ್ನು ನಡೀತಾ ಇದೆ ಆ ಕೋವಿಡ್ ಪ್ರಕರಣ ಇರ್ಬೋದು ಅದರ ಹಿಂದೆ ನೋಡಿದಂಥ ಸುನಾಮಿಗಳಿರ್ಬೋದು ಅದರ ಹಿಂದೆ ನೋಡಿದಂಥ ಪರಿಸರದ್ದು ಏನೆಲ್ಲ ಇದೆ ಒಂದು ಮಾಲಿನ್ಯ ಇರ್ಬೋದು ಅಥವಾ ಏನು ಜಾಗ ಸಿಗದೇ ಇರ್ಬೋದು ಜನಸಂ ಹೆಚ್ಚಿನ ಜನಸಂಖ್ಯೆಯಿಂದ ಅವ್ರುಗಳಿಗೆ ನಿರುದ್ಯೋಗ ಇರ್ಬೋದು ಅಥವಾ ಏನು ಹಣದ ಉಬ್ಬರ ಏನಾಯಿತು ಸೊ ಅದಿರ್ಬೋದು ಅಥವಾ ಕುಡಿಯುವ ನೀರಿನ ಮಾಲಿನ್ಯ ಇರ್ಬೋದು ಗಾಳಿ ಮಾಲಿನ್ಯ ಇರ್ಬೋದು ನೀವೆಲ್ಲ ನೋಡ್ತಾ ಇದ್ದೀರ ಡೆಲ್ಲಿಯಲ್ಲಿ ಈಗ ಏನು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಿ ವೆಹಿಕಲ್ಸ್ ಜಾಸ್ತಿ ಮೂಮೆಂಟ್ ಆಗ್ತಾ ಇದೆ ಅದರ ಜೊತೆಯಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಈ ಹಳ್ಳಿನಲ್ಲಿ ಜನಸಂಖ್ಯೆ ಏನು ನಾವು ಹೆಚ್ಚಾಗ್ತಾ ಇದ್ದ ಹಾಗೆ ಹಳ್ಳಿಯಿಂದ ನಗರ ಪ್ರದೇಶಕ್ಕೆ ವಲಸೆ ಬರುವಂಥ ಜನಗಳ ಸಂಖ್ಯೆ ಕೂಡ ಹೆಚ್ಚು ಹೆಚ್ಚಾಗ್ತಾ ಇದೆ ಯಾಕಂದರೆ ಅಲ್ಲಿನ ನಗರೀಕರಣ ಏನು ಹೇಳ್ತೀವಿ ನಾವು ಅದರ ಒಂದು ಅಟ್ರಾಕ್ಷನ್ನಿಂದ ಅಥವಾ ಒಂದು ಸೆಳೆತದಿಂದ ಬರುವಂಥ ವಲಸೆಗರು ಜಾಸ್ತಿ ಆಗ್ತಾರೆ ಹಾಗಾಗಿ ಒಂದೊಂದು ಪ್ರದೇಶಗಳಲ್ಲಿನೇ ಹೆಚ್ಚು ಒತ್ತಡ ಆಗ್ತದೆ ಈಗ ಆಗ್ತಾ ಇರುವಂತ ಎಲ್ಲ ಒಂದು ಏನು ಈ ಕೋವಿಡ್ ಸಹ ಆಗಿರ್ಬೋದು ಅಥವಾ ಫ್ಲಡ್ಸ್ ಆಗಿರ್ಬೋದು ಆ ಥರ ಒಂದು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ನೀವು ಕೋವಿಡ್ ಅಂತ ಹೇಳಿದ್ದಕ್ಕಾಗಿ ಈ ವಿಷಯವನ್ನ ಪ್ರಸ್ತಾಪಿಸಬೇಕಾಗುತ್ತೆ ನಮ್ಮ ಭಾರತದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರಬೇಕಾದ್ರೆ ಆರೋಗ್ಯ ಸಮಸ್ಯೆಗಳು ಕೂಡ ಈ ಜನಸಂಖ್ಯೆ ಹೆಚ್ಚಳದಿಂದ ಇರುತ್ತೆ ಕೋವಿಡ್ ಒಟ್ಟಿಗೆ ಎಷ್ಟೊಂದು ಜನಕ್ಕೆ ಬಂದರೆ ಅದನ್ನ ನಿಭಾಯಿಸೋದು ಕಷ್ಟ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗಿತ್ತು ಯಾಕಂದ್ರೆ ಜನಸಂಖ್ಯೆ ಇಷ್ಟೊಂದು ಹೆಚ್ಚಿರಬೇಕಾದ್ರೆ ಎಲ್ಲರಿಗೂ ಒಂದೇ ಸಲ ಹರಡುವಂತಹ ಸಾಂಕ್ರಾಮಿಕ ಇದಾಗಿದ್ದರಿಂದ ಬಹಳ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ ಅಂದ್ರೆ ಜನಸಂಖ್ಯೆ ಹೆಚ್ಚಿದಂತೆಲ್ಲ ಮಿತಿಯನ್ನ ಮೀರಿದಂತೆಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ಸಾಕು ಸಾಕಷ್ಟು ಕಾಡುತ್ತೆ ಅದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ ಹೀಗೆ ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಕಂಡುಕೊಳ್ಳಕ್ಕೆ ತುಂಬಾ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಒಂದು ಮಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಅನ್ನುವಂತಹ ಮಾತನ್ನ ನೀವು ಹೇಳ್ತಾ ಇದ್ದೀರಿ ಈಗ ಕುಟುಂಬ ಯೋಜನೆ ಅಂದ ತಕ್ಷಣ ನಮ್ಮ ದೇಶದಲ್ಲಿ ಮನಸ್ಸಿಗೆ ಮೊದಲು ಬರುವಂತದ್ದು ಏನಂದ್ರೆ ಸ್ತ್ರೀಯರಿಗೆ ಅದನ್ನ ಮಾಡಿಸುವಂಥದ್ದು ಅಂತ ಆದ್ರೆ ಅದು ಹಾಗಲ್ಲ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಇಬ್ಬರಿಗೂ ಕೂಡ ಕುಟುಂಬ ಯೋಜನೆಯ ನಾನಾ ವಿಧಾನಗಳು ಲಭ್ಯವಿದೆ ಏನೆಲ್ಲ ಲಭ್ಯ ಇದೆ ಅನ್ನೋದನ್ನ ವಿವರಿಸ್ತಿರ ಒಂದು ಕುಟುಂಬ ಅಂದರೆ ನಿಮಗೆ ನೀವು ಹೇಳಿದಾಗೆ ಹೌದು ಒಂದು ಪುರುಷ ಒಂದು ಮಹಿಳೆ ಒಂದು ಇದ್ದಾಗ ಮಾತ್ರ ವೈವಾಹಿಕ ಜೀವನದ ನಂತರ ಆಗುವಂಥದ್ದು ಕುಟುಂಬ ಬೆಳೆಯುವಂಥದ್ದು ಸೊ ಈಗ ಇಬ್ಬರೂ ಇದ್ದಾರೆ ಅಂತ ಹೇಳಿದ ಮೇಲೆ ಇಬ್ಬರಿಗೂ ಕೂಡ ನಮ್ಮಲ್ಲಿ ಯೋಜನೆಗಳನ್ನ ನಾವು ತಗೊಂಡ್ಬಂದಿದೀವಿ ವಿಧಾನಗಳಿದಾವೆ ಇಬ್ಬರಿಗೂ ಕೂಡ ಅಳವಡಿಸಿಕೊಳ್ಳುವಂಥ ವಿಧಾನಗಳಿದಾವೆ ಆ ಮೊದಲನೇದಾಗಿ ನಾನು ಎರಡು ಥರ ವಿಧಾನಗಳನ್ನು ನಾನು ಹೇಳ್ತೀನಿ ಒಂದು ಶಾಶ್ವತ ವಿಧಾನ ಇನ್ನೊಂದು ತಾತ್ಕಾಲಿಕ ವಿಧಾನ ಅಂತ ಹೇಳಿಬಿಟ್ಟು ಯಾವಾಗ ಒಂದು ಕುಟುಂಬ ನಮ್ಮ ಏನು ಅಗತ್ಯಕ್ಕೆ ತಕ್ಕಂತೆ ಈಗ ಏನು ನಮ್ಮ ನಾಮ್ಸ್ ಪ್ರಕಾರ ಅಥವಾ ಆ ಒಂದು ಯೋಜನೆಯ ಪ್ರಕಾರ ಎರಡು ಮಕ್ಕಳು ಇರಬೇಕು ಒಂದು ಕುಟುಂಬದಲ್ಲಿ ಎರಡು ಮಕ್ಕಳು ಸಾಕು ಅಂತ ಏನು ಇಟ್ಕೊಂಡಿರ್ತಾರೆ ಸಣ್ಣ ಕುಟುಂಬ ಸುಖಿ ಕುಟುಂಬ ಅಂತ ಏನು ಹೇಳ್ತೀವಿ ಆ ಕುಟುಂಬದ ಯೋಜನೆಯಂತೆ ಎರಡು ಮಕ್ಕಳಾದ ಮೇಲೆ ಆ ಹೆಣ್ಣು ಅಥವಾ ಗಂಡು ಯಾರಾದರೂ ಒಬ್ಬರು ಶಾಶ್ವತ ವಿಧಾನಕ್ಕೆ ಅಳವ ಅಳವಡಿಸಿಕೊಳ್ಳಲಿಕ್ಕೆ ಮನವನ್ನು ನಿರ್ಧಾರವನ್ನು ಮಾಡಿಕೊಂಡು ಅವರು ಶಾಶ್ವತ ವಿಧಾನವನ್ನು ಅಳವಡಿಸ್ಕೊಳ್ಬೋದು ಶಾಶ್ವತ ವಿಧಾನದಲ್ಲಿ ಗಂಡಸರಿಗೂ ಇದೆ ಹೆಂಗಸರಿಗೂ ಇದೆ ಹೆಂಗಸರಿಗೆ ನಾವು ಮೂರು ಥರವಾದ ಒಂದು ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತೇವೆ ಸೊ ಮೂರು ಥರದಲ್ಲಿ ಕೂಡ ಏನು ಹೆರಿಗೆ ಆದ ತಕ್ಷಣ ಆಗುವಂಥದ್ದು ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥದ್ದು ಹೆರಿಗೆ ಮಾಡುವಾಗನೇ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು ಸೊ ಆ ಥರ ಒಂದು ವಿಧಾನ ಇದೆ ಎರಡನೇ ವಿಧಾನ ಅಂತ ಹೇಳಿದರೆ ನಾವು ಒಂದು ಲ್ಯಾಪ್ರೋಸ್ಕೋಪ್ ಮುಖಾಂತರ ಮಾಡುವಂಥದ್ದು ಶಸ್ತ್ರಚಿಕಿತ್ಸೆ ಅದು ಅದು ಒಂದೂವರೆ ತಿಂಗಳ ನಂತರ ಹೆರಿಗೆ ಆದ ಒಂದೂವರೆ ತಿಂಗಳ ನಂತರ ಮಾಡುವಂಥದ್ದು ಅಥವಾ ಏನಾದರೂ ಸಿಸೀರಿಯನ್ ಆಗಿದೆ ಅಂತ ಹೇಳಿದರೆ ನಾವು ಒಂದು ಕಾಲಾವಕಾಶ ಕೊಡ್ತೀವಿ ಆರು ತಿಂಗಳ ನಂತರ ಯಾಕಂದರೆ ಒಂದು ಆಪ್ರೇಷನ್ ಆಗಿರುತ್ತೆ ಅದ ನಂತರ ಒಂದು ಆರು ತಿಂಗಳ ಕಾಲಾವಧಿ ಕೊಟ್ಬಿಟ್ಟು ಆರೋಗ್ಯ ಸುಧಾರಿಸಿದ ನಂತರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಅದು ಲ್ಯಾಪ್ರೋಸ್ಕೋಪಿಕ್ ಮುಖಾಂತರ ಮಾಡುವಂಥದ್ದು ಇನ್ನೊಂದು ಒಂದೂವರೆ ತಿಂಗಳ ನಂತರ ಒಂದು ಕೈ ಆಪ್ರೇಷನ್ ಅಂತ ಹೇಳ್ತಾರೆ ಈಗೆಲ್ಲ ರೂಢಿಯಲ್ಲಿ ಬಂದಿರುವಂಥದ್ದು ಕೈ ಆಪ್ರೇಷನ್ ಅಂತ ಹೇಳ್ತಾರೆ ಸೊ ಹಾಗೆ ರೂಢಿಯಲ್ಲಿ ಬಂದಂಥದ್ದು ಮಿನಿ ಲ್ಯಾಪ್ ಸರ್ಜರಿ ಅಂತ ಹೇಳ್ಬಿಟ್ಟು ಸೊ ಅದು ಒಂದು ಸಣ್ಣ ಹೊಲಿಗೆ ಹಾಕೋದ್ರ ಮುಖಾಂತರ ಐ ಮೀನ್ ಸಣ್ಣ ಶಸ್ತ್ರಚಿಕಿತ್ಸೆಯ ಮುಖಾಂತರ ಮಾಡಿ ಸಣ್ಣ ಹೊಲಿಗೆಗಳನ್ನ ಹಾಕಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥದ್ದು ಮೂರು ತರ ವಿಧಾನ ಚಿತ್ರದಲ್ಲಿ ನೋಡ್ತಾ ಇರೋದು ಅದೇನೆ ಶಾಶ್ವತ ಕುಟುಂಬ ಯೋಜನೆ ಪದ್ಧತಿಗಳು ಅದರಲ್ಲಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಉದರ ದರ್ಶಕ ಮತ್ತು ಟ್ಯೂಬೆಕ್ಟ್ ಹೌದು 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 ಮುಂದೆ ನೀವು ಹೇಳ್ತಾ ಇದ್ರಿ ಗಂಡಸರಿಗೆ ಕೂಡ ಒಂದು ಶಸ್ತ್ರಚಿಕಿತ್ಸೆ ಇದೆ ಅದು ಸಾವಿರದ ಒಂಬೈನೂರ ವ್ಯಾಸಕ್ಟಮಿ ಅಂತ ಏನು ಹೇಳ್ತೀವಿ ಇವರಿಗೆ ವ್ಯಾಸ್ ಡಿಫೆನ್ಸ್ ಅಂತ ಇರ್ತದೆ ಪುರುಷರಿಗೆ ಸೊ ಅದನ್ನೆಲ್ಲ ಅದನ್ನ ಕಟ್ಟಿ ಅದನ್ನ ಏನು ಅದರ ಮೂಲಕ ಬರುವಂತ ವೀರ್ಯಾಣಗಳೇನಿರ್ತದೆ ಅವುಗಳನ್ನ ಹೊರಗಡೆ ಬರದಂತೆ ತಡೆಗಟ್ಟುವಂಥ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಸೊ ಅದನ್ ಅದನ್ನ ರೂಪಾಂತರಗೊಳಿಸಿ ಈಗ ಶಸ್ತ್ರಚಿಕಿತ್ಸೆನೇ ಇಲ್ಲ ಅಂದ್ರೆ ಏನು ಹೊಲಿಗೆ ಹಾಕ್ತಾ ಇದ್ರು ಅಥವಾ ಒಂದು ಸಣ್ಣ ಒಂದು ಇನ್ಸೆಷನ್ ಅಂತ ಹೇಳ್ತೀವಿ ಓಪನಿಂಗ್ ಅಂತ ಏನು ಮಾಡ್ಕೊಳ್ತಾ ಇದ್ವಿ ಅದು ಕೂಡ ಮಾಡಿದಂಥ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಅನ್ನು ರೂಪಾಂತರಗೊಳಿಸಿದ್ದೇವೆ ಅದು ಸೇಮ್ ವ್ಯಾಸೆಕ್ಟಮಿ ಅಂತಲೇ ಹೇಳ್ತಾರೆ ಅದಕ್ಕೆ ನೋಸ್ಕಾಲ್ಪಲ್ ವ್ಯಾಸೆಕ್ಟಮಿ ಅಂತ ಹೇಳ್ತೀವಿ ಯಾಕಂದರೆ ಅದಕ್ಕೆ ಬ್ಲೇಡ್ ಅಂತ ಏನು ಉಪಯೋಗಿಸೋದಿಲ್ಲ ಏನು ಕಟ್ ಮಾಡೋದಿಲ್ಲ ಅಥವಾ ಅದ ನಂತರ ಶಸ್ತ್ರ ಚಿಕಿತ್ಸೆ ಆದ ನಂತರ ಹೊಲಿಗೆ ಕೂಡ ಹಾಕುವಂಥದ್ದಿಲ್ಲ ಸೊ ಹಾಗಾಗಿ ಅದಕ್ಕೆ ನೋಸ್ಕಾಲ್ಪಲ್ ವ್ಯಾಸೆಕ್ಟಮಿ ಅಂತ ಹೇಳ್ತೀವಿ ಈಗ ರೂಢಿಯಲ್ಲಿ ಇರುವಂಥದ್ದು ಆ್ಯಂಡ್ ತುಂಬ ಸಣ್ಣ ಆಪ್ರೇಷನ್ನು ತುಂಬ ಸರಳವಾದಂಥದ್ದು ಮತ್ತು ಈಸಿಯಾಗಿ ಆಗುವಂಥದ್ದು ಯಾವುದೇ ಒಂದು ನೋವು ಇಲ್ಲದಂತ ಇರೋದು ಗಾಯ ಇಲ್ಲದಂತ ಇರೋದು ಅರ್ಧ ಗಂಟೆ ನಂತರ ಅವರು ಮಾಮೂಲಿ ಆರಾಮದಲ್ಲಿ ಮನೆಗೆ ಅವರು ನೋಡ್ಕೊಂಡು ಹೋಗ್ಬೋದು ಆ ಥರದ್ದು ಮತ್ತು ಇಪ್ಪತ್ನಾಲ್ಕು ಗಂಟೆ ನಂತರ ಅವರು ಮಾಮೂಲಿ ಕೆಲಸಗಳೇನು ಮಾಡ್ಕೊಳ್ತಾ ಇದ್ದರೂ ಆ ಥರದ ಕೆಲಸಗಳನ್ನು ಮಾಡ್ಕೊಳ್ಬೋದಂಥ ಸರಳ ವಿಧಾನ ಅದು ಸೊ ಆ ಒಂದು ವಿಧಾನ ಕೂಡ ನಮ್ಮಲ್ಲಿ ಶಾಶ್ವತ ವಿಧಾನ ಪುರುಷರಿಗೋಸ್ಕರ ಇದೆ ಇನ್ನು ತಾತ್ಕಾಲಿಕ ವಿಧಾನಗಳ ಬಗ್ಗೆ ಹೇಳೋದಾದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಇದೆ ಬಾಸ್ಕೆಟ್ ಆಫ್ ಚಾಯ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಯಾವ್ದನ್ನ ಬೇಕಾದ್ರೂ ಆಯ್ದುಕೊಳ್ಳ ಅಂತ ಒಂದು ಅವಕಾಶವನ್ನ ನೀಡಿದೆ ಸರ್ಕಾರ ಸೊ ಅದರಲ್ಲಿ ಎಂಟು ತರನದ ಒಂದು ತಾತ್ಕಾಲಿಕ ವಿಧಾನಗಳಿದಾವೆ ಸೊ ಆ ತಾತ್ಕಾಲಿಕ ವಿಧಾನದಲ್ಲಿ ನಾವು ಅದನ್ನು ಕೂಡ ಡಿವೈಡ್ ಮಾಡ್ತೀವಿ ನೀವು ಹೆಚ್ಚು ದಿನ ನಾವು ಮತ್ತೆ ಮತ್ತೆ ಹೋಗಿ ಹಾಕ್ಕೋಬೇಕು ಚೇಂಜ್ ಮಾಡಬೇಕು ಅಥವಾ ಆ ಬದಲಾಯಿಸ್ಕೋಬೇಕು ಅನ್ನೋ ಯಾವುದೇ ಒಂದು ತಲೆನೋವು ದಿನಗಳ ಕಾಲ ನಾವು ತಂಟೆನೇ ಇರೋದಿಲ್ಲ ಅದು ಒಂದ್ಸಾರಿ ಮಾಡ್ಕೊಂಡ್ಬಿಟ್ರೆ ತಂಟೆ ಇರಲ್ಲ ಅನ್ನೋ ಥರ ಇರೋದು ಅಂಥದ್ದು ನಮ್ಮಲ್ಲಿ ಎರಡು ಎರಡು ವಿಧಗಳಿದೆ ಒಂದು ಕಾಪರ್ಟಿ ಅಂತ ಹೇಳ್ತೀವಿ ಅದಾಗಲೇ ತುಂಬಾ ತುಂಬ ವರ್ಷಗಳಿಂದ ಹಳೆ ವಿಧಾನ ಇದು ಬಳಕೆಯಲ್ಲಿರುವಂಥದ್ದು ಅದರಲ್ಲಿ ಕೂಡ ನಾವು ಒಂದು ರೂಪಾಂತರ ಮಾಡಿಬಿಟ್ಟು ಹೆರಿಗೆ ಆದ ತಕ್ಷಣವೇ ಹಾಕುವಂಥ ಒಂದು ಕಾಪರ್ಟಿ ಕೂಡ ಹಾಕಿದ್ದೇವೆ ಸೊ ಅದು ಪಿ ಪಿ ಆ ಯುಸ್ ಅಂತ ಹೇಳ್ತೀವಿ ಅಥವಾ ಬಾಷಿಂಗ್ ಮಾಡಿಸ್ಕೊಂಡ್ರೆ ಅದನ್ನ ನಂತರನೇ ನಾವು ಅಳವಡಿಸ್ಕೊಳ್ಬಹುದಾದಂಥದ್ದು ಅದು ಪಿ ಐ ಯು ಡಿ ಅಂತ ಹೇಳ್ತೀವಿ ಪೋಸ್ಟ್ ಅಬಾರ್ಷನ್ ಇಂಟ್ರಾಯುಟ್ರೈನ್ ಕಾಪರ್ ಡಿವೈಸ್ ಅಂತ ಹೇಳಿಬಿಟ್ಟು ಅದನ್ನು ಅಳವಡಿಸ್ಕೊಳ್ತಾರೆ ಸೊ ಅವಾಗ ನೋವಿರಲ್ಲ ಮತ್ತೆ ಏನು ಹೊಸ ಇನ್ನೊಂದು ಸಾರಿ ಹೋಗಬೇಕು ಹಾಸ್ಪಿಟಲ್ಗೆ ಹೋಗಬೇಕು ಹಾಕಿಸ್ಕೊಂಡು ಬರಬೇಕು ಅನ್ನೋ ಯಾವುದೇ ಒಂದು ಗೊಂದಲ ಇರೋದಿಲ್ಲ ಸೊ ಅದೇ ಟೈಮಲ್ಲೇ ಹೆರಿಗೆ ಆಗ್ತದೆ ಹೆರಿಗೆ ಆದ ಟೈಮಲ್ಲೇ ಹಾಕ್ತಾರೆ ನಲವತ್ತೆಂಟು ಗಂಟೆ ಒಳಗಡೆ ಹಾಕೋಬೋದು ಆ ತಕ್ಷಣವೇ ಹಾಕೋಕ್ಕಾಗಿಲ್ಲ ಅಂತ ಹೇಳಿದರೆ ಹಾಕ್ಸಿಲ್ಲ ಅಂತ ಹೇಳಿದರೆ ಅಥವಾ ಹಾಸ್ಪಿಟ್ಲಿಗಿನ್ನ ಡಿಸ್ಚಾರ್ಜ್ ಆಗಿ ಬರೋದಕ್ಕೆ ಮೊದಲು ಹಾಕಿಸ್ಕೊಂಡ್ಬಿಟ್ಟು ಡಿಸ್ಚಾರ್ಜ್ ಆಗ್ಬೋದು ಸೊ ಆ ಥರ ವಿಧಾನ ಇನ್ನು ಇಂಟ್ರಾಯುಡ್ರನ್ ಕಾಪರ್ ಡಿವೈಸ್ ಅಂತ ಅದು ಹಳೆಯ ವಿಧಾನ ಅದನ್ನ ನಾವು ಯಾವಾಗ ಬೇಕಾದ್ರೂ ಹಾಕಿಸ್ಕೋಬಹುದು ಅಂದ್ರೆ ಹೆರಿಗೆ ಆಗಿ ಒಂದೂವರೆ ತಿಂಗಳ ನಂತರ ನಾವು ಮತ್ತೆ ಮುಟ್ಟಾದ ನಂತರ ಹಾಕಿಸಿಕೊಳ್ಬೇಕಾದಂತ ಹಾಕಿಸಿಕ ವಿಧಾನ ಅದು ಐದು ವರ್ಷಕ್ಕಿದೆ ಹತ್ತು ವರ್ಷಕ್ಕಿದೆ ಸೊ ಹಾಗಾಗಿ ನಮ್ಮಲ್ಲಿ ಐದು ವರ್ಷ ತನಕ ಒಂದ್ಸಾರಿ ಹಾಕಿಸಿಕೊಂಡ್ಬಿಟ್ರೆ ಅದರ ಯೋಚನೆ ಇರೋದಿಲ್ಲ ಇನ್ನೂ ಒಂದು ಅದೇ ತರದ್ದು ಇಂಜೆಕ್ಷನ್ ಅಂತರ ಅಂತ ಬಂದಿದೆ ಚುಚ್ಚುಮದ್ದು ಅಂತರ ಅಂತ ಹೇಳ್ಬಿಟ್ಟು ಅದು ಮೂರು ತಿಂಗಳಿಗೆ ಒಂದು ಸಾರಿ ಹಾಕಿಸ್ಕೊಳ್ಳೋವಂಥದ್ದು ಸೊ ಏನು ಪ್ರತಿದಿನ ತಗೋಬೇಕು ಪ್ರತಿದಿನ ಹೋಗಬೇಕು ಅಥವಾ ವಾರಕ್ಕೊಂದ್ಸಾರಿ ಹೋಗ್ಬೇಕು ತಿಂಗಳಿಗೆ ಒಂದ್ಸರಿ ಗೊಂದಲನೇ ಇಲ್ಲ ಮೂರು ತಿಂಗಳಿಗೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಮತ್ತೆ ಮೂರು ತಿಂಗಳ ಬಿಟ್ಟು ಏನು ದಿನಾಂಕ ಒಂದು ನಿಗದಿಪಡಿಸಿರ್ತಾರೆ ಆ ದಿನಾಂಕದಂದು ಹೋಗ್ಬಿಟ್ಟು ಇನ್ನೊಂದು ಸೆಕೆಂಡ್ ಡೋಸ್ ತಗೊಂಡ್ರೆ ಆಯ್ತು ಅದರದ್ದು ಗೊಂದಲ ಇರೋದಿಲ್ಲ ಸೊ ಅದು ಇವೆಲ್ಲ ಲಾಂಗ್ ಆಕ್ಟಿಂಗ್ ಅಂತ ಹೇಳ್ತೀವಿ ಹೆಚ್ಚು ದಿನ ಬರುವಂತದ್ದು ಇನ್ನು ನಾವು ಇಲ್ಲ ನಮಗೆ ಸ್ವಲ್ಪ ದಿನ ನಾವು ನೋಡ್ತೇವೆ ಅದ ನಂತರ ನಾವು ಮುಂದೆ ಯಾವಾಗ ಮಕ್ಕಳು ಮಾಡ್ಕೊಳ್ಬಹುದು ಅಥವಾ ನಾವು ಬೇರೆ ವಿಧಾನಗಳನ್ನು ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಯೋಚನೆ ಮಾಡೋ ಗ್ಯಾಪಲ್ಲಿ ನಾವು ಟೈಮಲ್ಲಿ ನಾವು ಒಂದು ಅಳವಡಿಸ್ಕೊಳ್ಬಹುದು ಅನ್ನೋದಕ್ಕೆ ಕೂಡ ನಮ್ಮಲ್ಲಿ ಸುಮಾರು ವಿಧಾನಗಳಿದೆ ಲೈಕ್ ಮಾತ್ರೆಗಳಿದ್ದಾವೆ ಸೊ ದಿನಾಥೋ ಅಂತ ಮಾತ್ರೆಗಳು ಅಂತ ಹೇಳ್ತೀವಿ ಮಾಲಾ ಏನ್ ಮಾತ್ರೆ ಇದು ಚಿರಪರಿಚಿತ ಆಗಿರೋ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಥದ್ದು ಮಾಲಾ ಏನ್ ಮಾತ್ರೆ ಅಂತ ಪ್ರತಿದಿನ ನುಂಗು ಮಾತ್ರೆ ಇನ್ನು ಹೊಸತನ ರೂಪಿಸ್ಕೊಂಡು ಬಂದಂಥ ಛಾಯಾ ಮಾತ್ರೆ ಛಾಯಾ ಮಾತ್ರೆ ವಾರದಲ್ಲಿ ಎರಡೇ ದಿನ ಮೊದಲ ಮೂರು ತಿಂಗಳು ತಗೊಳ್ಳೋ ಅಂಥದ್ದು ಅದನ್ನ ನಂತರ ವಾರದಲ್ಲಿ ಒಂದೇ ದಿನ ತಗೊಳ್ಳೋ ಅಂತ ಮಾತ್ರೆ ಅದು ಅದು ಇನ್ನೂ ಒಂದು ಥರ ಮಾತ್ರೆ ಇದೆ ಎಮರ್ಜೆನ್ಸಿ ಪಿಲ್ಲ ಅಂತ ಹೇಳಿಬಿಟ್ಟು ತುರ್ತು ಗರ್ಭ ನಿರೋಧಕ ಗುಳಿಗೆ ಅಂತ ಹೇಳಿಬಿಟ್ಟು ಅದು ಏನಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂತ ಏನು ಹೇಳ್ತೀವಿ ಸೊ ಅಸುರಕ್ಷಿತ ಲೈಂಗಿಕತೆ ಯಾವಾಗಾದರೂ ಆಯಿತು ಅಂತ ಹೇಳಿದರೆ ಆವಾಗ ಟೈಮ್ ಅಲ್ಲಿ ಎಪ್ಪತ್ತೆರಡು ಗಂಟೆ ಒಳಗಡೆ ಒಂದು ಮಾತ್ರೆಯನ್ನ ತಗೊಂಡು ಸಾಕು ಅದು ಏನು ಗರ್ಭ ಕಟ್ಟುವಂತಹ ಸಾಧ್ಯತೆ ಏನಿರುತ್ತೆ ಕಡಿಮೆ ಮಾಡ್ತದೆ ಕಡಿಮೆ ಮಾಡ್ತದೆ ಪರ್ಸೆಂಟ್ ಇದೆ ಸೊ ಆಗೋದನ್ನ ತಡೆಗಟ್ಟುತ್ತೆ ಸೊ ಹಾಗಾಗಿ ಇಷ್ಟು ಮಾತ್ರೆಗಳ ವಿಧಾನಗಳಿದೆ ಅಥವಾ ಗಂಡಸರಿಗೆ ಅಂತಾನೆ ಆ ಶಾಶ್ವತ ವಿಧಾನ ಸಾರಿ ತಾತ್ಕಾಲಿಕ ವಿಧಾನದಲ್ಲಿ ನಿರೋಧ ಅಂತ ಹೇಳ್ಬಿಟ್ಟು ಇದು ಸಾಮಾನ್ಯ ಎಲ್ಲ ಜನರಿಗೂ ಗೊತ್ತಿರ್ತದೆ ಇದು ಸೊ ನಿರೋಧ ಬಳಕೆ ಇದು ಬರೀ ಏನು ಸಂತಾನ ನಿರೋಧವನ್ನಷ್ಟೇ ಮಾಡೋದಿಲ್ಲ ಇದರ ಅಡ್ವಾಂಟೇಜಸ್ಸು ತುಂಬ ಇದ್ದಾವೆ ಏನೇ ಈಗ ಎಸ್ ಏನು ಎಚ್ ಐ ವಿ ಅಂತ ಏನು ಹೇಳ್ತಾ ಇದ್ವಿ ಎಚ್ ಐ ವಿ ಅಸುರಕ್ಷಿತ ಲೈಂಗಿಕತೆಯಿಂದ ಬರುವಂಥ ಒಂದು ರೋಗ ವೈರಸ್ ರೋಗಾಣದಿಂದ ಬರುವಂಥದ್ದು ಸೊ ಆ ಕಾಯಿಲೆಯನ್ನು ಕೂಡ ತಡೆಗಟ್ಟಬಹುದು ಅಥವಾ ಏನು ಸೆಕ್ಷಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಥವಾ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸೊ ಅವುಗಳನ್ನು ಕೂಡ ತಡೆಗಟ್ಟೋ ಅಂತ ಒಂದು ವಿಧಾನ ಇದು ಸೊ ಅದನ್ನು ಅಳವಡಿಸಿಕೊಂಡ್ರೆ ಆ ಥರ ಯಾವುದೇ ಕ್ರಾಸ್ ಇನ್ಫೆಕ್ಷನ್ ಆಗುವಂಥದ್ದನ್ನು ಖಂಡಿತವಾಗಿ ನಾವು ತಡೆಗಟ್ಟಬಹುದು ಈಗ ಯಾವುದನ್ನು ಕೂಡ ಈ ರೀತಿ ಯೋಜನೆಯನ್ನ ಒಂದು ಅನುಷ್ಠಾನ ಮಾಡಬೇಕಾದ್ರೆ ಅದರಿಂದ ಏನಾದರೂ ಲಾಭಗಳಿದೆ ಅಂತ ಗೊತ್ತಾದ್ರೆ ಮಾತ್ರ ಜನ ಅದಕ್ಕೆ ಒಪ್ಪೋದು ಸುಲಭವಾಗುತ್ತೆ ಹಾಗಾಗಿ ಅದು ಅವರಿಗೆ ಮಾಹಿತಿಯನ್ನ ಕೊಡೋದು ಅಂದರೆ ಜನಸಂಖ್ಯೆ ಹೆಚ್ಚಾದಂತೆ ಅಥವಾ ಮನೆ ಒಂದು ಎರಡು ಮಕ್ಕಳ ಬದಲು ನಾಲ್ಕು ಐದು ಮಕ್ಕಳಾದರೆ ಏನೇನು ತೊಂದರೆ ಆಗುತ್ತೆ ಅಂತ ತಿಳಿಯೋದ್ರ ಜೊತೆಗೆ ಸರ್ಕಾರ ಅನೇಕ ರೀತಿಯ ಸೌಲಭ್ಯಗಳನ್ನು ಮತ್ತು ಅನುಕೂಲಗಳನ್ನು ಕೂಡ ಈ ರೀತಿ ಮಾಡಿಸ್ಕೊಳ್ಳೋರಿಗೆ ನೀಡಲಾಗ್ತಾ ಇದೆ ಸರ್ಕಾರದ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಅನುಕೂಲಗಳು ಇದೆ ನಾನು ಇವಾಗ ಅಷ್ಟೇ ಹೇಳಿದೆ ಶಾಶ್ವತ ವಿಧಾನ ಮತ್ತೆ ತಾತ್ಕಾಲಿಕ ವಿಧಾನ ಅಂತ ಸರ್ಕಾರದ ವತಿಯಿಂದ ಈ ಎರಡೂ ವಿಧಾನಗಳಿಗೆ ಕೂಡ ಒಂದು ಏನು ಆರ್ಥಿಕ ಸೌಲಭ್ಯವನ್ನ ನೀಡೋ ತರ ಒಂದು ಮಾಡಿದೆ ಏನು ಶಾಶ್ವತ ವಿಧಾನದಲ್ಲಿ ಹೆಣ್ಮಕ್ಳಿಗೆ ಅಂತ ಶಾಶ್ವತ ವಿಧಾನ ಶಸ್ತ್ರಚಿಕಿತ್ಸೆ ಏನಿದೆ ಆ ಶಸ್ತ್ರಚಿಕಿತ್ಸೆಯಲ್ಲಿ ಬಿ ಪಿ ಎಲ್ ಏನು ಕಾರ್ಡ್ ಇದ್ದಾರೆ ಆ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಆರ್ನೂರು ರೂಪಾಯಿಯನ್ನು ಶಾಶ್ವತ ವಿಧಾನ ಶಸ್ತ್ರಚಿಕಿತ್ಸೆ ಆದ ನಂತರ ನೀಡುವಂಥದ್ದಿದೆ ಇನ್ನು ಬೇರೆ ಎಲ್ಲ ಅಗತ್ಯವಾದ ಔಷಧಿ ಸ ಉಪಕರಣ ಸಲಕರಣೆ ಏನಿದೆ ಅದೆಲ್ಲದನ್ನೂ ಕೂಡ ಸರ್ಕಾರದ ವತಿಯಿಂದ ಹಣವನ್ನು ಬಿಡುಗಡೆ ಆಸ್ಪತ್ರೆಗಳಿಗೆ ಬಿಡುಗಡೆ ಮಾಡಿ ಅದನ್ನು ಉಚಿತವಾಗಿ ಅವರಿಗೆ ಸೇವೆಯನ್ನು ನೀಡೋ ರೀತಿಯಲ್ಲಿ ಮಾಡಿದೆ ಇನ್ನು ಪುರುಷರಿಗೆ ಮಾಡಿಸ್ಕೊಳ್ಳೋದಾದರೆ ಪುರುಷರಿಗೆ ಸಾವಿರದ ನೂರು ರೂಪಾಯಿ ಇದೆ ಅವರನ್ನು ಉತ್ತೇಜನಗೊಳಿಸ್ಲಿಕ್ಕೋಸ್ಕರ ಈ ಒಂದು ವಿಧಾನಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಉತ್ತೇಜಿಸ್ಲಿಕ್ಕೋಸ್ಕರ ಸಾವಿರದ ನೂರು ರೂಪಾಯಿಯನ್ನು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ನಂತರ ಕೊಡ್ತಾರೆ ಹಾಗೆ ಯಾರು ಅವರನ್ನು ಉತ್ತೇಜಿಸ್ತಾರೆ ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು ಅಥವಾ ಯಾರು ಜನಸಾಮಾನ್ಯರು ಉತ್ತೇಜಿಸ್ತಾರೆ ಅವ್ರಿಗೆ ಒಂದು ಮನವೊಲಿಸ್ತಾರೆ ಈ ಒಂದು ಶಸ್ತ್ರಚಿಕಿತ್ಸೆಗೆ ಹೆಚ್ಚಿನ ಮಕ್ಕಳಾಯಿತು ಆಯಿತು ಸಾಕಪ್ಪ ನಿಮಗೆ ನಿಮ್ಮ ಮನೆ ನಿಮ್ಮ ಒಂದು ಇದಕ್ಕೆ ಸಂಸಾರಕ್ಕೆ ಅಗತ್ಯ ಇರುವಂಥ ಎರಡು ಮಕ್ಕಳಾಗಿದೆ ಇನ್ನು ಮುಂದೆ ಮಕ್ಕಳಾಗದಾಗೆ ಸ ಒಂದು ಶಾಶ್ವತ ವಿಧಾನವನ್ನು ಅಳವಡಿಸ್ಕೊಳ್ಳಿ ಅಂತ ಯಾರು ಮೋಟಿವೇಟ್ ಮಾಡಿಸ್ತಾರೆ ಅವರಿಗೆ ಕೂಡ ನೂರೈವತ್ತು ರೂಪಾಯಿಯನ್ನು ಸರ್ಕಾರದ ವತಿಯಿಂದ ನೀಡಲಾಗ್ತದೆ ಇನ್ನು ತಾತ್ಕಾಲಿಕ ವಿಧಾನದಲ್ಲಿ ನಾವು ಹೊಸ ವಿಧಾನವಾದಂತ ಪಿಪಿ ಯು ಡಿ ಅಥವಾ ಪಿ ಯು ಡಿ ಅಂತ ಏನ್ ಹೇಳಿದೆ ಆ ವಿಧಾನವನ್ನು ಅಳವಡಿಸಿಕೊಂಡ್ರೆ ಕೂಡ ಸರ್ಕಾರದ ವತಿಯಿಂದ ಮುನ್ನೂರು ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗ್ತದೆ ಇದು ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಎಲ್ಲ ಏನಿದೆ ಇದನ್ನ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಲಾಗುತ್ತೆ ನಂತರ ಈ ರೀತಿಯಾಗಿ ಒಂದು ಪ್ರೋತ್ಸಾಹ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ಆದರೆ ಇದಿಷ್ಟನ್ನೆಲ್ಲ ಮಾಡಿದರೂ ಕೂಡ ಪುರುಷ ಪ್ರಧಾನ ಸಮಾಜ ನಮ್ಮದು ಪುರುಷರು ಎಷ್ಟು ಜನ ಅಂದ್ರೆ ಶೇಕಡಾವಾರು ಪ್ರಮಾಣ ತೆಗೆದುಕೊಂಡ್ರೆ ಪುರುಷರ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ ಮತ್ತೆ ಎಷ್ಟು ಜನ ಒಂದು ಶೇಕಡಾವಾರು ಪ್ರಮಾಣದಲ್ಲಿ ಎಷ್ಟು ಜನ ಪುರುಷರು ಇದರಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ ಒಳ್ಳೆ ಪ್ರಶ್ನೆ ಮಾಡ್ ಯಾಕಂದರೆ ಯಾಕಂದ್ರೆ ನನ್ನ ಒಂದು ಈ ಏನು ವರದಿಗಳನ್ನ ನೋಡಿದಾಗ ತಾಳೆ ಹಾಕಿ ನೋಡಿದಾಗ ಇದು ನಮ್ಮ ಕರ್ನಾಟಕದ ರಾಜ್ಯದ್ದೇ ಒಂದು ಇದು ಅಂತ ಹೇಳೋದಿಲ್ಲ ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಇದು ಮಹಿಳಾ ಇದ್ರೂ ಕೂಡ ಪುರುಷ ಪ್ರಾಧಾನ್ಯವಾದಂಥ ದೇಶ ನಮ್ಮದು ಸೊ ಹಾಗಾಗಿ ಪುರುಷರು ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಬರುವಂಥ ಸಂಖ್ಯೆ ಇದೆಯಲ್ಲ ಅದು ತುಂಬ ಕಡಿಮೆ ಯಾಕಂದ್ರೆ ಅವ್ರುಗಳನ್ನ ಎಷ್ಟೇ ಮನವೊಲಿಸಿದ್ರು ಒಂದು ಕಡೆ ನಮ್ಮ ಹೆಣ್ಮಕ್ಳೇ ಅಡ್ಡ ಮಾಡುವಂಥದ್ದು ಹೆಚ್ಚಿನದಾಗಿ ಯಾಕಂದ್ರೆ ಇಲ್ಲ ನನ್ಗ ನಮ್ದು ಮನೆಯನ್ನ ನಡೆಸ್ತಕ್ಕಂತ ಜವಾಬ್ದಾರಿ ಹೊತ್ಕೊಂಡಿರುವಂತ ಪುರುಷರು ಅವರಿಗೆ ಏನಾದ್ರು ಒಂದು ಸಣ್ಣ ಗಾಯ ಆಯ್ತು ಸಣ್ಣ ಇದಾಯ್ತು ಅಂತ ಹೇಳಿದ್ರೆ ನಮ್ಮ ಒಂದು ಇಡೀ ಕುಟುಂಬ ನರಳುತ್ತದೆ ಅಥವಾ ನಮ್ಮ ಕುಟುಂಬಕ್ಕೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಒಂದು ಮೊದಲದ್ದೇ ಅದೇ ಉದ್ದೇಶ ಅವರು ಆ ಪುರುಷರನ್ನ ಅವರು ಮನವೊಲಿಸ್ಕೊಂಡು ಅವರನ್ನು ನಾವು ಕರ್ಕೊಂಡು ಬರ್ಬೋದು ಆದರೆ ನಮ್ಮ ಕುಟುಂಬದಲ್ಲಿರುವಂಥ ಮಹಿಳೆಯರು ಅವ್ರನ್ನ ಅವಕಾಶ ಮಾಡಿಕೊಡೋದಿಲ್ಲ ಶಸ್ತ್ರಚಿಕಿತ್ಸೆಗೆ ಹೋಗಲಿಕ್ಕೆ ಹಾಗಾಗಿ ಅದು ತಪ್ಪು ಭಾವನೆ ಅಷ್ಟೆ ನಮ್ಮ ನಮ್ಮ ಮಹಿಳೆಯರಲ್ಲಿರುವಂಥ ತಪ್ಪು ಭಾವನೆ ಏನೋ ನಮ್ಮ ಪುರುಷರೇನಾದರೂ ಹೋಗಿ ಸರ್ಜರಿ ಮಾಡಿಸ್ಕೊಂಡ್ಬಿಟ್ರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ದುಡಿಯೋಕ್ಕೆ ತೊಂದರೆ ಆಗುತ್ತೆ ಅವರ ದೈನಂದಿನ ಕೆಲಸ ಮಾಡ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ ಅಥವಾ ಪುರುಷತ್ವಕ್ಕೆ ತೊಂದರೆ ಆಗ್ತದೆ ಹಾಗೆ ಹಲವಾರು ಏನು ತಪ್ಪು ನಂಬಿಕೆಗಳೇನಿದೆ ಅದರಿಂದ ನಮ್ಮದು ಪ್ರೋಗ್ರೆಸ್ ಅಂತ ಏನು ಹೇಳ್ತೀವಿ ಈ ಒಂದು ಕಂಪೇರ್ ಮಾಡಿದಾಗ ಶೇಕಡಾವಾರು ತಗೊಂಡಾಗ ನಾವು ಬರೀ ಒಂದು ಪಾಯಿಂಟ್ ಐದರಿಂದ ಒಂದು ಪರ್ಸೆಂಟ್ ಜನ ಮಾತ್ರ ಆ ಗಂಡಸರುಗಳು ಈ ಒಂದು ಶಾಶ್ವತ ವಿಧಾನವನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಆ ಅವರ ಭಾಗವನ್ನ ವಹಿಸ್ಕೊಳ್ತಾ ಇದ್ದಾರೆ ಆದ್ರೆ ಅಹ್ ಹೆಣ್ಮಕ್ಳು ಅದ್ರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಶೇಕಡಾವಾರು ಮಹಿಳೆಯರೇನೆ ಈ ಒಂದು ಶಾಶ್ವತ ವಿಧಾನವನ್ನು ಕೂಡ ಅವರೇ ತಗೊಳ್ತಾರೆ ಈವನ್ ತಾತ್ಕಾಲಿಕ ವಿಧಾನಕ್ಕೆ ಬಂದಾಗ ಕೂಡ ನಮ್ಮ ಹೆಣ್ಮಕ್ಳೇ ಬರ್ತಾರೆ ಆದಷ್ಟು ತಾತ್ಕಾಲಿಕ ವಿಧಾನದಲ್ಲಿ ಇರುವಂತಹ ಒಂದು ನಿರೋಧ ಅಳವಡಿಕೆ ಈಗ ಉಪಯೋಗ ನಿರೋಧ ಉಪಯೋಗ ಏನಿದೆ ಖಂಡಿತ ಅದು ಹೆಚ್ಚಾಗಿದೆ ಯಾಕಂದ್ರೆ ಎಲ್ಲ ಕಡೆ ಸಿಗುತ್ತೆ ಫ್ರೀ ಆಗಿ ಸಿಗುತ್ತೆ ಹಾಗೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಕೇಳಿ ಪಡೆಯುವಾಗ ಸಂಕೋಚ ಆಗ್ತದೆ ಸೊ ಹಾಗಾಗಿ ಏನ್ ಮಾಡಿದೆ ನಾವು ಒಂದು ನಿರೋಧ ಬಾಕ್ಸ್ ಅಂತ ಮಾಡ್ಬಿಟ್ಟಿದೆ ನಿರೋಧ ಬಾಕ್ಸ್ ಗಳನ್ನ ಮಾಡಿ ನಿರೋಧಗಳನ್ನ ಅದರಲ್ಲಿ ತುಂಬಿಟ್ಬಿಟ್ಟಿರ್ತಾರೆ ಯಾರು ಅದನ್ನ ಕ್ವಶನ್ ಮಾಡೋದಿಲ್ಲ ಯಾರು ಯಾಕೆ ತಗೊಂಡು ಹೋಗ್ತಾ ಇದ್ದೀರಾ ಎಷ್ಟು ಉಪಯೋಗಿಸ್ತಾ ಇದ್ದೀರಾ ಯಾರೂ ಏನೂ ಕೇಳೋದಿಲ್ಲ ಯಾಕಂದರೆ ಯಾರನ್ನ ಸಂಕೋಚದಿಂದ ನಾವು ಅವರು ತೊಗೊಂಡು ಹೋಗಲಿಕ್ಕೆ ಕೂಡ ಅವರು ಹಂಚಿಕೊಳ್ತಾರೆ ಅಂತ ಹೇಳಿಬಿಟ್ಟು ನಾವು ಯಾವುದೇ ರೀತಿಯ ಕ್ವಶನ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯನ್ನು ಲೆಕ್ಕ ತಗೊಳ್ಳೋದಾಗಲಿ ಅದನ್ನು ಮಾಡೋದಿಲ್ಲ ಸೊ ನಾವು ಡಬ್ಬವನ್ನು ತುಂಬಿಸಿ ಇಟ್ಟಿರ್ತೀವಿ ಯಾರಿಗೆ ಅವಶ್ಯಕತೆ ಇದೆ ಯಾವಾಗ ಬೇಕು ಆವಾಗ ಅವರು ಆ ಒಂದು ಬಾಕ್ಸ್ಗಳಿಂದ ಡಬ್ಬದಿಂದ ಅವರು ಆರಾಮದಲ್ಲಿ ತೊಗೊಂಡು ಹೋಗ್ಬೋದು ಸೊ ಲೈಂಗಿಕ ಜೀವನ ಅನ್ನುವಂಥದ್ದು ಕೂಡ ಜೀವನದ ಒಂದು ಪ್ರಮುಖ ಭಾಗ ಆದರೆ ಅದರಲ್ಲಿ ಸುರಕ್ಷತೆ ಅನ್ನುವಂಥದ್ದೇನಿದೆ ಅದು ಕೂಡ ತುಂಬಾ ಮುಖ್ಯವಾಗುತ್ತೆ ಹಾಗಾಗಿ ಯಾರು ಅದನ್ನ ಪ್ರಶ್ನಿಸದೆ ಅದನ್ನ ತೆಗೆದುಕೊಳ್ಳಿ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಲಾಗಿದೆ ಹಾಗಾಗಿ ಹೆಚ್ಚು ಜನ ಅದರ ಪ್ರಯೋಜನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಕೂಡ ನಿಮ್ಮ ಇಲಾಖೆಯಿಂದ ಕಾರ್ಯಕ್ರಮಗಳು ನಡೀತಾ ಇತ್ತು ಹೇಗೆ ಮತ್ತೆ ಇದರಿಂದ ಏನಾದ್ರು ಹಿನ್ನಡೆ ಆಯ್ತಾ ಈ ಕೋವಿಡ್ ಬಂದಿದ್ರಿಂದಾಗಿ ನಮ್ಮಲ್ಲಿ ಯೋಜನೆಗಳಂತ ಹೇಳಿದಾಗ ನಾನು ಒಂದು ಹೇಳಲಿಕ್ಕೆ ಮಾಡಿದೆ ನಮ್ಮ ಆಶಾ ಕಾರ್ಯಕರ್ತೆಯರಿದ್ದಾರೆ ನಮ್ಮ ಮಹಿಳಾ ಆರೋಗ್ಯ ಸಿಬ್ಬಂದಿಯವರಿದ್ದಾರೆ ಅವರುಗಳ ಮೂಲಕ ನಾವು ಮನೆ ಬಾಗಿಲಿಗೆ ಏನು ಅರ್ಹ ಫಲಾನುಭವಿ ಇದ್ದಾರೆ ಅಥವಾ ಅರ್ಹ ದಂಪತಿಗಳಿದ್ದಾರೆ ಅವರುಗಳಿಗೆ ಮನೆ ಬಾಗಿಲಿಗೆ ನಾವು ನಮ್ಮ ಒಂದು ವಿಧಾನಗಳ ಇದು ನಿರೋಧ ಆಗಿರ್ಬೋದು ಮಾತ್ರೆಗಳಾಗಿರ್ಬೋದು ಅವುಗಳನ್ನು ಮನೆ ಬಾಗಿಲಿಗೆ ತೊಗೊಂಡೋಗಿ ಕೊಡೋ ಅಂಥದ್ದನ್ನು ನಾವು ಮಾಡ್ತಾ ಇದ್ವಿ ಗರ್ಭ ನಿರೋಧಕಗಳನ್ನು ಈ ಇಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಆಚೆ ನಾವು ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಏನು ಯೋಜನೆ ಇದೆ ಆ ಯೋಜನೆಯನ್ನು ನಾವು ಇನ್ನೂ ಹೆಚ್ಚು ಮಾಡಿದ್ದೀವಿ ಯಾಕಂದರೆ ಅವರು ಹೊರಗಡೆ ಬಂದು ಆಸ್ಪತ್ರೆಗೆ ಬಂದು ಅಥವಾ ಇಲ್ಲಿ ಲಭ್ಯತೆ ಇದೆ ಅಲ್ಲಿ ಬಂದು ತೊಗೊಂಡು ಹೋಗಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತು ಹಾಗೆ ನಾವು ಕಾಪರ್ಟಿಗಳನ್ನು ಇಂಟರ್ವೆಲ್ ಕಾಪರ್ಟಿ ಅಂತ ಹೇಳ್ತೀವಿ ಸೊ ಅವ್ರು ಬಂದು ಏನು ಕೇಂದ್ರಗಳಿಗೆ ಬಂದುಬಿಟ್ಟು ಹಾಕ್ಸ್ಕೊಳ್ಳೋದು ಕೂಡ ಕಷ್ಟ ಆಯಿತು ಇಂಜೆಕ್ಷನನ್ನು ಕೂಡ ಅಲ್ಲಿ ಬಂದು ಆಸ್ಪತ್ರೆಗೆ ಬಂದು ತಗೊಳ್ಳಿಕ್ಕೆ ಕೂಡ ಕಷ್ಟ ಆಯಿತು ಒಂದು ಟ್ರಾನ್ಸ್ಪೋರ್ಟೇಶನು ಇನ್ನೊಂದು ಬರಲಿಕ್ಕೆ ಹೆದರಿಕೆ ಸೊ ಎಲ್ಲ ಒಂದು ಇದನ್ನು ತಡೆಗಟ್ಟಲಿಕ್ಕೋಸ್ಕರ ನಾವು ಮನೆ ಬಾಗಿಲಿಗೆ ನಿರೋಧಗಳನ್ನು ಮಾತ್ರೆಗಳನ್ನು ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮುಂದಿನ ಯೋಜನೆಗಳು ಏನೇನಿದೆ ಈಗ ಕೋವಿಡ್ ಮತ್ತೆ ಪೋಸ್ಟ್ ಕೋವಿಡ್ ಅಂತ ಏನು ಹೇಳ್ತೀವಿ ಕೋವಿಡಿಂದ ಈಗ ಹೊರಗಡೆ ಬರ್ತಾ ಇರುವಂಥದ್ದು ಆದರೂ ಕೂಡ ಕೋವಿಡ್ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ನಾವು ಇನ್ನೂ ಹೆಚ್ಚಿನದಾಗಿ ನಾವು ಮನೆ ಬಾಗಿಲಿಗೆ ಗರ್ಭ ನಿರೋಧಕಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇನ್ನು ಕಿಶೋರ ಕಿಶೋರಿಯರಿಗೆ ನಮ್ಮ ಮೇನ್ ಇದು ನಾವು ಈಗ ಈ ವರ್ಷದಲ್ಲಿಂದ ಹೆಚ್ಚಿನದಾಗಿ ನಾವು ಕಿಶೋರ ಕಿಶೋರಿಯರನ್ನು ನಾವು ಗಮನ ಹರಿಸ್ತಾ ಇದ್ದೀವಿ ಯಾಕಂದ್ರೆ ಅವರಿಗೆ ಕೂಡ ಈ ಒಂದು ಗರ್ಭ ನಿರೋಧಕಗಳ ಬಳಕೆಗಳ ಬಗ್ಗೆ ವಿಧಾನಗಳ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸುವಂತದ್ದನ್ನ ಮಾಡಬೇಕು ಯಾಕಂದ್ರೆ ಅವರೇ ಮುಂದಿನ ಸಂತಾನೋತ್ಪತ್ತಿ ಇದರಲ್ಲಿ ಇರುವಂಥವ್ರು ಸೊ ಹಾಗಾಗಿ ಅವರಿಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸುವಂಥದ್ದು ಅವರುಗಳಿಗೆ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದನ್ನು ಮಾಡ್ತಾ ಇದ್ದೇವೆ ಏನು ಅರ್ಲಿ ಮ್ಯಾರೇಜಸ್ ಅಂತ ಹೇಳ್ತಾ ಇದ್ವಿ ಬಾಲ್ಯ ವಿವಾಹಕ್ಕೆ ಹೆಚ್ಚು ಇದಿತ್ತು ಅಥವಾ ಇನ್ನು ಹದಿನೈದರಿಂದ ಹತ್ತೊಂಬತ್ತು ವರ್ಷದ ಒಳಗಿನದಲ್ಲೇನೆ ಅವರು ಗರ್ಭಿಣಿ ಆಗ್ತಾ ಇದ್ರು ಆ ಒಂದು ಇದನ್ನು ತಡೆಗಟ್ಟಲಿಕ್ಕೋಸ್ಕರ ನಾವು ಹೆಚ್ಚಿನ ಯೋಜನೆಗಳನ್ನು ಕ್ರಮಗಳನ್ನು ಅನ್ ಮಾಡ್ತಾ ಇದ್ದೇವೆ ರೂಪಿಸ್ಕೊಳ್ತಾ ಇದ್ದೇವೆ ಸರ್ಕಾರದ ವತಿಯಿಂದ ಏನು ಕೆಲಸಗಳು ನಡೀತಾ ಇದೆ ಅದು ಜನರನ್ನ ತಲುಪಲಿ ಆ ಮೂಲಕ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅನ್ನುವಂಥದ್ದು ನಮ್ಮ ಆರೈಕೆ ಕೂಡ ಇಲ್ಲಿಯವರೆಗೆ ಈ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದ್ದಕ್ಕಾಗಿ ನಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ಧನ್ಯವಾದಗಳು ವೀಕ್ಷಕರೇ ಸಣ್ಣ ಕುಟುಂಬ ಸುಖಿ ಕುಟುಂಬ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದದ್ದೇ ಸರ್ಕಾರದ ವತಿಯಿಂದ ಅನೇಕ ಯೋಜನೆಗಳು ಲಭ್ಯವಿದೆ ಅನೇಕ ಸೌಲಭ್ಯಗಳು ಸಿದ್ಧವಿದೆ ಆದರೆ ಅವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋದೇನಿದೆ ಅದು ಸಾರ್ವಜನಿಕರಾದಂತಹ ನಮ್ಮೆಲ್ಲರ ಕರ್ತವ್ಯ ನಮ್ಮ ಒಂದು ದೇಶ ಏನಿದೆ ಇದು ಸ್ವಸ್ಥವಾಗಿರಲಿ ಹಾಗೂ ಸದೃಢವಾಗಿರಲಿ ಅಂತ ಹಾರೈಸುತ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ